ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರೀರಾಮ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಾಟ್ ಜಿಪಿಟಿ. ಯಾರು ಕೇಳಿದ್ರು ಈಗ ಚಾಟ್ ಜಿಪಿಟಿ ಅಂತಂದ್ರೆ, ಒಂದು ಕಡೆ ನೋಡೋದಾದ್ರೆ ಗೂಗಲ್ ನೇ ಸ್ವಲ್ಪ ಭಯ ಪಡಿಸ್ಬಿಟ್ಟಿದೆ ಚಾಟ್ ಜಿಪಿಟಿ. ಯಾಕಂದ್ರೆ ಏನೇ ನೀವು ಸರ್ಚ್ ಮಾಡಿದ್ರು ಕೂಡ ಚಾಟ್ ಜಿಪಿಎಲ್ಟಿಯಲ್ಲಿ ಇಂಥದ್ದು ಸಿಗುತ್ತೆ ಅಂತ ಇಲ್ಲ, ಎಲ್ಲ ಕೂಡ ಚಾಟ್ ಜಿಪಿಟಿಯಲ್ಲೇ ಸಿಗ್ತಾ ಇರುವಂತದ್ದು. ಮತ್ತೆ ಈ ಚಾಟ್ ಜಿಪಿಟಿ ನ ಯೂಸ್ ಮಾಡ್ಕೊಂಡು ಈಗಂತೂ ತುಂಬಾ ಜನ ದುಡ್ಡನ್ನ ಕೂಡ ಮಾಡ್ಕೊಳ್ತಾ ಇದಾರೆ. ಕೇಳ್ಬೋದು ಗುರು, ಇದು ಯಾವ ತರ ಚಾಟ್ ಜಿಪಿಟಿಯಲ್ಲಿ ಜಸ್ಟ್ ಆನ್ಸರ್ ಮಾತ್ರ ಆಗಿರ್ಬೋದು ಅಥವಾ ಇನ್ನೊಂದ್ರೆ ನಮ್ಗೆ ಆನ್ಸರ್ ಬೇಕು ಅಂದ್ರೆ ಪಡ್ಕೋಬಹುದು ಹೊರತು ಅದರಿಂದ ದುಡ್ಡನ್ನ ಯಾವ ತರ ಮಾಡ್ಕೋಬಹುದು ಅಂತ. ಸೊ ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಈಗಾಗ್ಲೇ ತುಂಬಾ ಜನ ಚಾಟ್ ಜಿಪಿಟಿ ಇಂದ ಸಾವಿರಾರು ರೂಪಾಯಿ ಹಣವನ್ನ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಳ್ತಾ ಇದಾರೆ. ಸೊ ನೀವು ಕೂಡ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಹಾಗೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರೋದು ಚಾಟ್ ಜಿಪಿಟಿ ಇಂದ ನಾವು ಯಾವ ತರ ತಿಂಗಳಿಗೆ 15-20 ಸಾವಿರ ತನಕ ಅಮೌಂಟ್ ಅನ್ನ ತುಂಬಾ ಈಸಿಗೆ ಅರ್ನ್ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಜಸ್ಟ್ ಕಾಪಿ ಪೇಸ್ಟ್ ವರ್ಕ್ ಅಷ್ಟೇ. ನೀವು ಯಾವುದೇ ರೀತಿಯ ಕಂಟೆಂಟ್ ಅನ್ನ ಸರ್ಚ್ ಮಾಡಬೇಕು, ಇನ್ನೊಂದನ್ನ ರೈಟ್ ಮಾಡಬೇಕು, ಆರ್ಟಿಕಲ್ ನ ಬರಿಬೇಕು, ಏನು ಇಲ್ಲ, ಪ್ರತಿಯೊಂದು ಮೈಕ್ನ ಪಿನ್ ಟು ಪೆನ್ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ. ಅಂದ್ರೆ ಒಂದು ಎರಡು ಮೆಥಡ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ, ಚಾಟ್ ಜಿಪಿಟಿ ಇಂದ ನಾವು ಯಾವ ತರ ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು ಅಂತ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವಿನ ಇವತ್ತಿನ ವಿಡಿಯೋಕ್ಕೆ ಲೈಕ್ ಮಾಡಿ ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ. ನೀವು ಕೂಡ ಒಂದು ಲೈಕ್ ಇಂದ ನಿಮ್ಗೋಸ್ಕರ ಇದೇ ರೀತಿ ಸೂಪರ್ ಆದ ವಿಡಿಯೋಗಳನ್ನ ಮುಂದೆ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿಲ್ಲ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಎಲ್ಲ ಕ್ಲಿಕ್ ಮಾಡಿ ಅಲ್ಲನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಇದೇ ರೀತಿ ಮುಂದೆ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಫ್ರೆಂಡ್ಸ್, ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ, ಹಾಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಮಿಸ್ಟೇಕ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೊಂದ್ ಎರಡು ವಿಡಿಯೋ ತನಕ. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರುವಣ್ಣ. ಈ ವಿಡಿಯೋದಲ್ಲಿ ನಾನು ಕೇವಲ ಚಾಟ್ ಜಿಪಿಟಿ ಇಂದ ಯಾವ ತರ ಅರ್ನಿಂಗ್ಸ್ ಅನ್ನ ಮಾಡ್ಕೊಳೋದ್ನ ಜಸ್ಟ್ ಪ್ರೊಸೆಸ್ ನ ತಿಳಿಸ್ತಾ ಹೋಗ್ತೀನಿ, ಪ್ರಾಕ್ಟಿಕಲ್ ಆಗಿ ತೋರಿಸೋದಿಲ್ಲ. ನಿಮ್ಗೆ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಮಾಡಿ ತೋರಿಸಬೇಕು ಅಂದ್ರೆ ಈ ವಿಡಿಯೋದ ಕಮೆಂಟ್ ನ ಕೆಳಗೆ ತುಂಬಾ ಜನ ನೀವು ಕಮೆಂಟ್ ಮಾಡಿದ್ರೆ ಅಂದ್ರೆ ಇನ್ನೊಂದು ವಿಡಿಯೋನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ, ಯಾವ ತರ ಚಾಟ್ ಜಿಪಿಟಿ ಇಂದ ಅರ್ನಿಂಗ್ಸ್ ಅನ್ನ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಂಡ್ರೆ ಸೂಪರ್, ನಿಮ್ಗೆ ಅರ್ಥ ಆಗಲಿ ಅಂತ ಕೂಡ ತಲೆ ಕೆಡಿಸ್ಕೊಂಬೇಡಿ, ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ನಾನು ಅವಾಗಲೇ ನನಗೆ ಚಾಟ್ ಜಿಪಿಟಿ ಇಂದ ನೀವು ಎರಡು ತರ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಈಗಾಗಲೇ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ತುಂಬಾ ತರ ತುಂಬಾ ವೇಸಲ್ಲಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಳ್ತಾ ಇದಾರೆ. ಬಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಎರಡು ಬೆಸ್ಟ್ ದಾರಿಗಳನ್ನ ತಿಳಿಸ್ಕೊಡ್ತಾ ಇದೀನಿ. ನೀವು ಪೇಷನ್ಸ್ ನ ಈ ದಾರಿಯನ್ನ ಫಾಲೋ ಮಾಡ್ತಾ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ನೀವು ಆರಾಮಾಗಿ 15-20 ಸಾವಿರ ರೂಪಾಯಿ ಅಮೌಂಟ್ ಅನ್ನ ಪರ್ ಮಂತ್ ಗೆ ಮಾಡ್ಕೋಬಹುದು. ಮೊದಲನೇದಾಗಿ ಬ್ಲಾಗಿಂಗ್. ನೀವೆಲ್ಲ ತುಂಬಾ ಜನ ಬ್ಲಾಗಿಂಗ್ ಅನ್ನೋ ವರ್ಡನ್ನೇ ಕೇಳಿರೋದಿಲ್ಲ. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ಅಂದ್ರೆ ನಾನು ಆಲ್ರೆಡಿ ಬ್ಲಾಗಿಂಗ್ ಅಂದ್ರೆ ಏನು, ಯಾವ ತರ ಅರ್ನಿಂಗ್ಸ್ ಮಾಡೋದು ಎಲ್ಲ ಕೂಡ ತಿಳಿಸಿದೀನಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಐ ಬಟನ್ ಬರ್ತಿಲ್ಲ, ಆ ವಿಡಿಯೋ ಕೂಡ ನೀವು ನೋಡಬಹುದು. ಸೊ ಗೊತ್ತಿಲ್ಲ ಅಂದ್ರೆ ಇಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಬ್ಲಾಗಿಂಗ್ ಅಂದ್ರೆ ನೀವು ಯಾವ್ದೋ ಒಂದು ವೆಬ್ಸೈಟ್ ಹೋಗ್ಬಿಟ್ಟು ಅಲ್ಲೊಂದು ಆರ್ಟಿಕಲ್ ನ ರೀಡ್ ಮಾಡ್ತಿದ್ರಲ್ಲ, ಆ ಆರ್ಟಿಕಲ್ ನ ಬೇರೆಯವರು ಬಂದು ರೀಡ್ ಮಾಡಿದ್ರೆ ಅವರಿಗೆ ಎಷ್ಟು ಅರ್ನಿಂಗ್ಸ್ ಕೂಡ ಆಗುತ್ತೆ. ಸೊ ಅದೇ ರೀತಿಗೆ ನೀವು ಬ್ಲಾಗಿಂಗ್ ನ ಶುರು ಮಾಡಿದ್ರೆ ಅಂದ್ರೆ ತುಂಬಾ ಇದ್ಗೆ ನಿಮ್ಗೂ ಅದೇ ರೀತಿಯಲ್ಲಿ ಆರಾಮಾಗಿ ಅರ್ನಿಂಗ್ಸ್ ಆಗುತ್ತೆ. ಅಂದ್ರೆ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು, ರೆಗ್ಯುಲರ್ ಗೆ ಪೋಸ್ಟ್ ಅನ್ನ ಹಾಕ್ತಾ ಹೋಗ್ತಾ ಇದ್ದೀರಾ ಅಂದ್ರೆ ಅರ್ನಿಂಗ್ಸ್ ನ ಮಾಡ್ಕೊಬಹುದು. ಯಾವ ತರ ತಿಳಿಸ್ಕೊಡ್ತೀನಿ, ತುಂಬಾ ಜನಕ್ಕೆ ಬ್ಲಾಗಿಂಗ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಆದ್ರೆ ಅವರಿಗೆ ಟಾಪಿಕ್ ಗಳು ಸರಿಗೆ ಸಿಕ್ತಿರೋದಿಲ್ಲ. ನಂತರ ಟಾಪಿಕ್ ಸಿಕ್ಕಿದ್ರು ಕೂಡ ಆರ್ಟಿಕಲ್ ನ ಯಾವ ತರ ಬರೆಯೋದು, ನಂತರ ಯಾವ ತರ ಎಸ್ಇಒ ಮಾಡೋದು, ನಂತರ ಟೈಟಲ್ ನ ಯಾವ ತರ ಬರೆಯೋದು ಏನು ಕೂಡ ಗೊತ್ತಿರೋದಿಲ್ಲ. ಹಾಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಎಕ್ಸಾಂಪಲ್ ಆಗಿ ಒಂದು ಪೋಸ್ಟ್ ಅನ್ನ ಬರೀತಿದ್ರ ಅನ್ಕೊಳ್ಳಿ, ಹೌ ಟು ಗೇನ್ ವೈಟ್ ಅಂತ ಇದೆ. ಸೊ ಜಸ್ಟ್ ಆ ಒಂದು ಸೆಂಟೆನ್ಸ್ ನ ಕಾಪಿ ಮಾಡ್ಕೊಳ್ಳಿ, ಚಾಟ್ ಜಿಪಿಟಿ ಗೆ ಬಂದಿ ಅಲ್ಲಿ ಪೇಸ್ಟ್ ಮಾಡಿ, ಹೌ ಟು ಗೇನ್ ವೈಟ್ ರಿಲೇಟೆಡ್ ಕಂಪ್ಲೀಟ್ ಆಗಿ ಒಂದು ಆರ್ಟಿಕಲ್ ನ ರೆಡಿ ಆಗ್ಬಿಡುತ್ತೆ. ಒಂದು 200-300 ವರ್ಡ್ ತನಕ ನಿಮ್ಗೆ ಆರ್ಟಿಕಲ್ ರೆಡಿ ಆಗುತ್ತೆ. ಸಿಂಪಲ್ ಆಗಿ ಕಾಪಿ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ವೆಬ್ಸೈಟ್ ಅಂದ್ರೆ ಯಾವ್ದ್ರಲ್ಲಿ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರ ಬ್ಲಾಗರ್ ಅಲ್ಲೋ ವರ್ಡ್ ಪ್ರೆಸ್ ಅಲ್ಲೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಕಾಪಿ ಮಾಡ್ಕೊಂಡಿದ್ರಲ್ಲ ಅದನ್ನ ಅಲ್ಲಿ ಪೇಸ್ಟ್ ಮಾಡಿ, ನಂತರ ನಿಮ್ಮ ಪೋಸ್ಟ್ ರಿಲೇಟೆಡ್ ಸಮ್ ಇಮೇಜಸ್ ಕೂಡ ಆಡ್ ಮಾಡಿ, ಆಡ್ ಮಾಡಿದ ನಂತರ ಪೋಸ್ಟ್ ಮಾಡಿ. ಇದೇ ತರ ಒಂದು 10-15 ಪೋಸ್ಟ್ ಆದ ನಂತರ ನೀವು ತುಂಬಾ ಈಸಿಯಾಗಿ ಗೂಗಲ್ ಆಡ್ಸೆನ್ಸ್ ಇಂದ ಅಪ್ರೂವ್ ಕೂಡ ತಗೋಬಹುದು. ಸೊ ನೋಡಿಲ್ಲ, ಜಸ್ಟ್ ಕಾಪಿ ಪೇಸ್ಟ್ ವರ್ಕ್ ಅನ್ನ ಮಾಡೋದ್ರ ಮೂಲಕ ನೀವು ತುಂಬಾ ಈಸಿಯಾಗಿ ಅರ್ನಿಂಗ್ಸ್ ಅನ್ನ ಕೂಡ ಇಲ್ಲಿ ಮಾಡ್ಕೊಬಹುದು. ಸೊ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಕಮೆಂಟ್ ಮಾಡಿ, ನಾನು ಮತ್ತೆ ಒಂದು ವಿಡಿಯೋನ ಕೂಡ ಮಾಡ್ತೀನಿ. ಸೊ ನೀವು ಪ್ರತಿದಿನ ಕೂಡ ಇದೇ ತರ ಮಾಡ್ಬೇಕಾಗುತ್ತೆ. ನಿಮ್ಗೆ ಏನೋ ಒಂದು ಟಾಪಿಕ್ ಬಂತು, ಅದ್ ನಿಮ್ಗೆ ಬರೀಕೆ ಗೊತ್ತಾಗ್ತಿಲ್ಲ ಅನ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಸಿಂಪಲ್ ಗೆ ಚಾಟ್ ಜಿಪಿಟಿಗೆ ಹೋಗಿ ಅಲ್ಲಿ ಆರ್ಟಿಕಲ್ ಕೂಡ ರೆಡಿ ಆಗುತ್ತೆ, ನಂತರ ಅದನ್ನ ಕಾಪಿ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ವೆಬ್ಸೈಟ್ ಗೆ ಒಂದು ಪೇಸ್ಟ್ ಮಾಡಿ ಪೋಸ್ಟ್ ಮಾಡಿ ಅಷ್ಟೇ. ಇದೇ ತರ ಒಂದು 15-20 ದಿನ ಕಂಟಿನ್ಯೂಸ್ ಆಗಿ ಒಂದೊಂದು ಪೋಸ್ಟ್ ಎರಡು ಪೋಸ್ಟ್ ಡೈಲಿ ಪೋಸ್ಟ್ ಮಾಡ್ತಾ ಇರಿ. ಹಾಗೆ ಆಡಿಯನ್ಸ್ ಗಳು ಕೂಡ ನಿಮ್ಮ ಪೋಸ್ಟ್ ನ ನೋಡ್ತಾ ಇದ್ರೆ ಗೂಗಲ್ ನಿಮ್ಮ ಪೋಸ್ಟ್ ಅನ್ನ ರೆಕಮೆಂಡ್ ಮಾಡ್ತಿದೆ ಅಂದ್ರೆ ಆರಾಮಾಗಿ ನೀವಿಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡ್ಕೊಬಹುದು. ಸೊ ಗೂಗಲ್ ಆಡ್ಸೆನ್ಸ್ ಅಂದ್ರೆ ಏನು, ನಾವು ವೆಬ್ಸೈಟ್ ಯಾವ ತರ ಅಪ್ರೂವ್ ತಗೊಳ್ಳೋದು ಎಲ್ಲ ಕೂಡ ನನ್ನ ಹಳೆ ವಿಡಿಯೋದಲ್ಲಿ ತಿಳಿಸಿದೀನಿ. ಇಲ್ಲಿ ಐ ಬಟನ್ ಬರ್ತಾ ಇದೆಲ್ಲ, ಮತ್ತೆ ಡಿಸ್ಕ್ರಿಪ್ಷನ್
ವ್ಯೂವರ್ಸ್ ನೋಡ್ತಾರಲ್ಲ ಅವಾಗ ನಿಮ್ಗೆ ತುಂಬಾ ಈಸಿ ಅರ್ನಿಂಗ್ಸ್ ಕೂಡ ಆಗುವಂತದ್ದು. ಇದು ಒಂದೇ ಮೆಥಡ್ ಚಾಟ್ ಜಿಪಿಟಿ ಇಂದ ಯಾವ ತರ ಜಸ್ಟ್ ಕಾಪಿ ಪೇಸ್ಟ್ ವರ್ಕ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡುದು ಅಂತ. ಫ್ರೆಂಡ್ಸ್ ಇನ್ನ ಎರಡನೇದಾಗಿ ಚಾಟ್ ಜಿಪಿಟಿ ನ ಯೂಸ್ ಮಾಡ್ಕೊಂಡು ಜಸ್ಟ್ ಕಾಪಿ ಪೇಸ್ಟ್ ವರ್ಕ್ ಮಾಡ್ತಾ ಯಾವ ತರ ಅರ್ನಿಂಗ್ಸ್ ಅನ್ನ ಮಾಡುದು ಅಂದ್ರೆ, ನೀವೆಲ್ಲ ಸಾಮಾನ್ಯವಾಗಿ ಕೇಳಿದಿರಾ ಕೋರಾ ಡಾಟ್ ಕಾಮ್ ಅಂತ. ನೀವು ಗೂಗಲ್ ಅಲ್ಲಿ ಏನೇ ಒಂದು ಕ್ವಶನ್ ಸರ್ಚ್ ಮಾಡಿಲ್ಲ ಅಂದ್ರೆ ಏನೋ ಒಂದು ರಿಲೇಟೆಡ್ ಸರ್ಚ್ ಮಾಡಿದ್ರು ಕೂಡ ಕೋರಾ ವೆಬ್ಸೈಟ್ ನಿಮ್ಗೆ ಟಾಪ್ ಅಲ್ಲಿ ರೆಕಮೆಂಡ್ ಕೂಡ ಆಗುತ್ತೆ. ನಂತರ ಕೆಲವೊಂದು ಅಂದ್ರೆ ಏನೋ ಒಂದು ಕ್ವಶನ್ ಸರ್ಚ್ ಮಾಡಿದ್ರ ಅಂದ್ರೆ ಅದಕ್ಕೆ ಆನ್ಸರ್ ಕೂಡ ಕೋರಾ ಡಾಟ್ ಕಾಮ್ ಅಲ್ಲಿ ಕೂಡ ಸಿಕ್ಬಿಡುತ್ತೆ. ಇದೇ ತರ ನೀವು ಕೂಡ ಕೋರಾ ಡಾಟ್ ಕಾಮ್ ಅಲ್ಲಿ ಅಂದ್ರೆ ಕೋರಾ ವೆಬ್ಸೈಟ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಜನರು ಏನ್ ಬಗ್ಗೆ ಜಾಸ್ತಿ ಸರ್ಚ್ ಮಾಡ್ತಿದ್ರೆ ಆ ಕ್ವಶನ್ ನ ಎಂಟರ್ ಮಾಡಿದ್ರೆ ಅಂತ ಅದಕ್ಕೆ ಆನ್ಸರ್ ನ ಬರೆಯೋದು, ಮತ್ತೆ ಜನಗಳು ಅದ್ರ ಬಗ್ಗೆ ಸರ್ಚ್ ಮಾಡ್ತಿದ್ರೆ ಅಂದಾಗ ನಿಮ್ಮ ಪೋಸ್ಟ್ ಟಾಪ್ ಅಲ್ಲಿ ರೆಕಮೆಂಡ್ ಆಯ್ತು ಇಲ್ಲಾಂದ್ರೆ ಗೂಗಲ್ ನ ಸರ್ಚ್ ಅಲ್ಲಿ ರೆಕಮೆಂಡ್ ಆಯ್ತು ಅಂದ್ರೆ ಅದನ್ನ ಅವರು ಓದಿದ್ದು ಅಂದ್ರೆ ನಿಮ್ಗೆ ಎಷ್ಟು ಕಮಿಷನ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನಾವು ಚಾಟ್ ಜಿಪಿಟಿ ನ ಯಾವ ರೀತಿ ಯೂಸ್ ಮಾಡುದು ಅಂದ್ರೆ, ಜಸ್ಟ್ ನಿಮ್ಗೆ ಏನೋ ಒಂದು ಕ್ವಶನ್ ಬರ್ತದೆ ಅನ್ಕೊಳ್ಳಿ, ಆ ಒಂದು ಕ್ವಶನ್ ಕಾಪಿ ಮಾಡ್ಕೊಳ್ಳಿ, ಅದಕ್ಕೆ ಆನ್ಸರ್ ಬೇಕು ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅನ್ಕೊಳ್ಳಿ, ಕ್ವಶನ್ ಕಾಪಿ ಮಾಡ್ಕೊಳ್ಳಿ, ಚಾಟ್ ಜಿಪಿಟಿ ಗೆ ಬನ್ನಿ, ಪೇಸ್ಟ್ ಮಾಡಿ, ಕ್ವಶನ್ ಪೇಸ್ಟ್ ಮಾಡ್ತಿದಂಗೆ ಆ ಕ್ವಶನ್ ರಿಲೇಟೆಡ್ ಎಲ್ಲಾ ಕೂಡ ಆನ್ಸರ್ ಕೂಡ ಬಂದಿರುತ್ತೆ. ಸಿಂಪಲ್ ಆಗಿ ಚಾಟ್ ಜಿಪಿಟಿ ಇಂದ ಆನ್ಸರ್ ನ ಕಾಪಿ ಮಾಡ್ಕೊಳ್ಳಿ, ಕೋರಾ ಡಾಟ್ ಕಾಮ್ ಗೆ ಬನ್ನಿ, ಅಲ್ಲಿ ನಿಮ್ಮ ಕ್ವಶನ್ ಕೆಳಗಡೆ ಆನ್ಸರ್ ನ ಪೇಸ್ಟ್ ಮಾಡಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದಂಗೆ ಕೋರಾ ವೆಬ್ಸೈಟ್ ಅಲ್ಲಿ ನಿಮ್ಮ ಕ್ವಶನ್ ವಿತ್ ಆನ್ಸರ್ ಪೋಸ್ಟ್ ಕೂಡ ಆಗುತ್ತೆ. ಇದರಲ್ಲಿ ಇನ್ನೊಂದೇ ಬೆನಿಫಿಟ್ ಅಂದ್ರೆ ಕೋರಾ ಡಾಟ್ ಕಾಮ್ ಅಲ್ಲಿ ನೀವು ಒಂದು 10 ಪೋಸ್ಟ್ ಹಾಕ್ಬೇಕು 20 ಪೋಸ್ಟ್ ಹಾಕ್ಬೇಕು ಅಂತ ಆತರ ಏನು ಕೂಡ ಇಲ್ಲ. ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಿದಂಗೆ ನೀವು ಇದರಿಂದ ತುಂಬಾ ಈಸಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೋಬಹುದು. ಅದೇ ಚಾಟ್ ಜಿಪಿಟಿ ನ ಯೂಸ್ ಮಾಡ್ಕೊಂಡು ಈ ಬ್ಲಾಗಿಂಗ್ ಮತ್ತೆ ಕೋರಾದಲ್ಲಿ ಈಗಾಗಲೇ ತುಂಬಾ ಜನ ಅರ್ನಿಂಗ್ಸ್ ಅನ್ನ ಮಾಡ್ಕೊಳ್ತಾ ಇದಾರೆ. ಸೊ ಹಾಗೆ ನಮ್ಮ ವ್ಯೂವರ್ಸ್ ಕೂಡ ಇದರಿಂದ ಏನಾದ್ರು ಅಚೀವ್ ಮಾಡ್ಲೇಬೇಕು ಅನ್ನಿಸ್ತು, ಹಾಗಾಗಿ ಈ ವಿಡಿಯೋವನ್ನ ಮಾಡಿದ್ದು. ಜಸ್ಟ್ ಎರಡು ವೇಸ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಯಾವ ತರ ಅರ್ನಿಂಗ್ಸ್ ಅನ್ನ ಮಾಡೋದು ಏನು ಅಂತ. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ಯಾವ ತರ ಸ್ಟೆಪ್ ಬೈ ಸ್ಟೆಪ್ ನಾವು ಅರ್ನಿಂಗ್ಸ್ ಅನ್ನ ಮಾಡೋದು, ಮತ್ತೆ ಬ್ಲಾಗಿಂಗ್ ಮತ್ತೆ ಕೋರಾ ಬಗ್ಗೆ ಸ್ವಲ್ಪ ತಿಳ್ಕೊಬಹುದು. ಸೊ ನಿಮ್ಗೆ ಇನ್ನೂ ಪ್ರಾಕ್ಟಿಕಲ್ ಆಗಿ ನಮ್ಮ ಚಾನಲ್ ಅಲ್ಲೇ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋ ಸಪರೇಟ್ ಆಗಿ ಮಾಡ್ತೀನಿ, ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ಯಾವ ತರ ಬ್ಲಾಗಿಂಗ್ ಮತ್ತೆ ಕೋರಾದನ್ನ ಯೂಸ್ ಮಾಡ್ಕೊಂಡು ಅರ್ನಿಂಗ್ಸ್ ಅನ್ನ ಮಾಡ್ಕೊಡೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.